ಮುಂದಿನ ಕ್ಷೇತ್ರ ವಿರಾಜಪೇಟೆ ಇಲ್ಲಿ ಬೋಪಯ್ಯ ಅವರು ಕಳೆದ ಮೂರು ಬಾರಿ ಮೂರು ಚುನಾವಣೆ ಅಂತ ಮೂರು ಬಾರಿ ಕೂಡ ಗೆದ್ದಿದ್ದಾರೆ ಆದ್ರೆ ಈ ಬಾರಿ ಅವ್ರಿಗೆ ಕೂಡ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋ ಚರ್ಚೆ ಯಾಕಂದ್ರೆ ಬಿಜೆಪಿಯ ಗುಜರಾತ್ ಫಾರ್ಮುಲಾ ಬಂದ್ರೆ ನೀವು ಗೆಲ್ತಾ ಇದೀರಾ ಎಲ್ಲ ಸ್ಪೀಕರ್ ಅಪ್ಪುರ ಎರಡು ಕೋಟ ಹೌದು ಹಂಗಾಗ್ಬಿಟ್ಟು ರವಿ ಕುಶಾಲಪ್ಪ ಮತ್ತು ಶಿವಕುಮಾರ್ ನಾಣಯ್ಯ ಅಂತ ಕಾಂಪಿಟೇಷನ್ ಇದಾರೆ ಬಿಜೆಪಿಲಿ ಮತ್ತೊಂದ್ ಕಡೆ ಕಾಂಗ್ರೆಸ್ ಅಲ್ಲಿ ಎ ಎಸ್ ಪೊನ್ನಣ್ಣ ಮತ್ತು ವೀಣಾ ಅಚ್ಚಯ್ಯ ವೀಣಾಚೆ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಹೀಗಾಗಿ ಕ್ಷೇತ್ರ ಅಂತ ಹೋದಾಗ ಇಲ್ಲೂ ಕೂಡ ಬಿಜೆಪಿ ಫೇವರ್ ಅಂತ ಹೇಳಬಹುದು ಆದ್ರೆ ವ್ಯಕ್ತಿ ಯಾರು ಅನ್ನೋದು ಗೊತ್ತಾಗ್ಬೇಕು ಒಂದ್ ವೇಳೆ ಬೋಪಾಯಿ ಅವ್ರಿಗೆ ಪಾರ್ಟಿ ವೈಸ್ ಬಿಜೆಪಿ ಅದೇ ಅದೇ ಯಾರೇ ಆಗ್ಲಿ ಹೌದು ಬಿಜೆಪಿ ಇದು ಒಂಥರ ಲೈಕ್ ಮಂಗ್ಳೂರು ಟೈಪ್ ನಡೆದೋಗುತ್ತೆ ಅಂಡ್ ಎಸ್ ಪುನಃ ಕಾಂಗ್ರೆಸ್ ಅಲ್ಲಿ ಏನು ಅಂತಂದ್ರೆ ಅವರು ಮೊನ್ನೆ ಈ ಏನು ನಕಲಿ ಡೇಟೇಲ್ಸ್ ಕಲೆಕ್ಟ್ ಮಾಡ್ಕೊಳಿ ನಡೀತಲ್ಲ ಹೌದು ಕಾಂಗ್ರೆಸ್ ಸಿಗರು ದೊಡ್ಡ ಮಟ್ಟಕ್ಕೆ ಇದು ಮಾಡಿದಂಥದ್ದನ್ನ ಲೀಗಲಿ ಲೀಡ್ ಮಾಡಿದ್ವಿ ಇವರು ಅದನ್ನು ನಮ್ಮ ಸ್ನೇಹಿತ ಶಿವಕುಮಾರ್ ಅವರ ಪ್ರತಿಧ್ವನಿ ಚಾನಲ್ ಅದನ್ನ ಬಯಲಿ ಎಳೆದು ಸ್ಟಿಂಗ್ ಆಪರೇಷನ್ ಮಾಡಿ ಆ ಇದು ನಡೀತಾ ಇದೆ ಚಿಲುಮೆ 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 ಆ ಪೊನ್ನಣ್ಣ ಎಸ್ ಎನ್ ಲೀಗಲಿ ತುಂಬಾ ಸ್ಟ್ರಾಂಗ್ ತುಂಬಾ ಚೆನ್ನಾಗಿ ಇದು ಮಾಡ್ತಾರೆ ಪ್ರಬುದ್ಧರಿದ್ದಾರೆ ಅಂದ್ರೆ ಕಾಂಗ್ರೆಸ್ಗೆ ಇರೋಬ್ರೆ ಪ್ರಬುದ್ಧರು ಸಿಕ್ಕಿರೋದು ಈಗ ಅಂತೆಲ್ಲ ಇನ್ನೂ ಪ್ರಬುದ್ಧರಿದ್ರು ಆದ್ರೆ ರಾಜಕಾರಣ ಬೇರೆ ಇಲ್ಲಿ ನಾವು ಬ್ಯಾಂಗ್ಳೂರು ಹ್ಯಾಂಡಲ್ ಮಾಡೋದು ಕ್ಯಾಂಡಿಡೇಟ್ ವೈಸ್ ಗುಡ್ ಅಂತ ಬಹುತೇಕ ಪೊನ್ನಣ್ಣ ಅವ್ರಿಗೆ ಎಸ್ ಅವ್ರಿಗೆ ಟಿಕೆಟ್ ಆಗಬೇಕು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಟಿಕೆಟ್ ಆಗಬಹುದು ಬಟ್ ಗೆಲುವು ನಿರ್ಧಾರ ಮಾಡೋದು ವಿರಾಜ್ಪೇಟೆ ಜನ ವಿರಾಜ್ಪೇಟೆ ಜನ ಇಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಯಾರು ಹೊಂದಾಗ ಬಿಜೆಪಿ ಇಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬಟ್ ಟಫ್ ಇದೆ ಟಫ್ ಎರಡು ಕಡೆ ಕೂಡ ಕ್ಯಾಂಡಿಡೇಟ್ ಗಳ ಅನೌನ್ಸ್ ಆದ ಮೇಲೆ ಚಿತ್ರಣವೂ ಕೂಡ ಒಂದು ಆಚೆ ಈಚೆ ಸ್ವಲ್ಪ ಅಂತ ಕರ್ನಾಟಕ ಟಿವಿಯ ಜನವರಿ ಮೆಗಾ ಸರ್ವೇಲೂ ಸಹ ಕೊಡಗು ಜಿಲ್ಲೆಯ ಎರಡು ಕ್ಷೇತ್ರಗಳಲ್ಲಿ ಎರಡರಲ್ಲೂ ಸಹ ಬಿಜೆಪಿ ಮೊದಲನೇ ಕಾಯ್ದುಕೊಂಡಿದೆ ಕ್ಯಾಂಡಿಡೇಟ್ ಅನೌನ್ಸ್ ಆದ ಮೇಲೆ ಗ್ರೌಂಡ್ ನಂತರದ ಒಂದು ತಿಂಗಳ ಚಿತ್ರಣವನ್ನ ನಾವು ಲೆಕ್ಕಾಚಾರಕ್ಕೆ ಬರಬಹುದು ಅಂತ ಅಂತೇವೆ ಯಾಕಂದ್ರೆ ಕೊಡಗು ಯಾಕೆ ಹೇಳ್ಬೇಕಪ್ಪ ಯಾವಾಗ್ಲೂ ಅದೇ ಬಿಜೆಪಿ ಅದೇ ಬಿಜೆಪಿ ಅದೇ ಬಿಜೆಪಿ ಅಂತ ಬಟ್ ರಿಪೋರ್ಟ್ ಮಾಡ್ಬೇಕಲ್ಲ ನಿಜ ಯಾವ ಕಾರಣಕ್ಕೆ ಅಂತ ಯಾವ ಕಾರಣಕ್ಕೆ ಆ ಒಳಗಡೆ ಇವ್ರು ಆಗಾಗ್ ಬಂದು ಸಿದ್ದರಾಮಯ್ಯ ಮತ್ತೊಂದ್ಸರಿ ಟಿಪ್ಪು ಫೋಟೋಗೆ ಪೂಜೆ ಮಾಡಿದ್ರೆ ಸಾಕು ಮುಗಿಯು ಕೈ ಮುಗಿದ್ರೆ ಸಾಕು ಮತ್ತೊಂದ್ಸರಿ ಟಿಪ್ಪು ಅಂದ್ರೆ ಸಾಕು ಅದನ್ನ ಅರ್ಥ ಮಾಡ್ಕೋಬೇಕು ಟಿಪ್ಪು ಹೆಸರನ್ನ ಹೇಳದಿದ್ದರು ಮುಸಲ್ಮಾನರು ಕಾಂಗ್ರೆಸ್ ಕೋಟ್ ಆಗ್ತಾರೆ ಹೌದು ಟಿಪ್ಪು ಹೆಸರಲ್ಲಿ ಯಾಕೆ ಪದೇ ಪದೇ ಮೈ ಮೇಲೆ ಇಳ್ಕತಿರಿ ಸಿದ್ದರಾಮಯ್ಯ ಆ ಕೊಡುವಂತ ಹೇಳಿಕೆಗಳೇ ಕಾಂಗ್ರೆಸ್ಗೆ ಎಷ್ಟೋ ಮುಳುವಾಗಿದೆ ಡಿ ಕೆ ಶಿವಕುಮಾರ್ ಅದನ್ನ ಹ್ಯಾಂಡಲ್ ಮಾಡಕ್ ಹೋಗ್ತಾರೆ ಈ ವಿಚಾರದಲ್ಲಿ ಬೇಡ ಅದು ಸಂಘರ್ಷ ನಮ್ಗೆ ಅಲ್ಲಿ ಕಾಂಗ್ರೆಸ್ ಇರೋದ ದೊಡ್ಡ ಅಳಪಟ್ಟಿ ಅಂದ್ರೆ ಹಿಂದೂಗಳ ವಿರೋಧಿ ಕಾಂಗ್ರೆಸ್ ಹೌದು ಅಂತ ಇದೆ ಅಲ್ಪ ಅದು ಅವ್ರಿಗೆ ದೊಡ್ಡ ಡ್ಯಾಮೇಜ್ ಮಾಡ್ತಿರೋದು ಆ ವಿಚಾರದಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಈ ಕೊಡಗು ಜಿಲ್ಲೆಯಲ್ಲಿ ರೀಚ್ ಆಗ್ಬೋದು ಈಗೇನು ಅದೇ ಮತ್ತೆ ಅದೇ ಟಿಪ್ಪು ಅದೇ ಟಿಪ್ಪು ಅಂದ್ಕೊಂಡು ಹೋದರೆ ಸಮಸ್ಯೆ ಆಗುತ್ತೆ ಅಲ್ಪಸಂಖ್ಯಾತ ಯಾರು ನೀವು ಟಿಪ್ಪು ಹೆಸರಳೆ ನಾವು ಓಟ್ ಹಾಕ್ತೀವಿ ಅಂತೇನು ಹೇಳಿಲ್ಲ ಪಾಪ ಹೌದು ಅಲ್ಪಸಂಖ್ಯಾತರ ಯಾರು ನೀವು ಹಿಂದೂಗಳ ವಿರುದ್ಧ ಮಾತಾಡಿ ಸಿದ್ದರಾಮಯ್ಯವ್ರೆ ಟಿಪ್ಪು ಪರವಾಗಿ ಮಾತಾಡಿ ನಾವು ಓಟ್ ಹಾಕ್ತಿವಿ ಅಂತ ಅವ್ರೇನು ಹೇಳಿಲ್ಲ ನಮ್ಮ ಕೆಲಸ ಮಾಡಿ ನೀರು ಕರೆಂಟ್ ರೋಡು ಕೆಲ್ಸ ಇವನ್ನ ಸೃಷ್ಟಿ ಮಾಡಿ ಅಂತ ಎಲ್ಲರೂ ಕೇಳದ್ ಪಾಪ ಅಲ್ಪಸಂಖ್ಯಾತರ ಹೆಸರು ಹೇಳ್ಕೊಂಡು ಕಾಂಗ್ರೆಸ್ ಅವ್ರ ರಾಜಕೀಯ ಮಾಡೋದು ಬಹುಸಂಖ್ಯಾತರ ಹೆಸರು ಕಂಡು ಬಿಜೆಪಿ ಮಾಡೋದು ಈ ರೀತಿ ಮಾಡಿ ಡೆವಲಪ್ಮೆಂಟ್ ರಾಜಕಾರಣ ಬಿಟ್ಬಿಟ್ಟು ಅವ್ರ ಏನು ಬೇಕು ಗೊತ್ತು ಡೆವಲಪ್ಮೆಂಟ್ ರಾಜಕಾರಣ ಚರ್ಚೆ ಆಗಲ್ಲ ಒಂದ್ ಭಾಗದಲ್ಲಿ ಅದು ಸಿಡಿ ಚರ್ಚೆ ಆಗತ್ತೆ ಹೌದು ಒಂದ್ ಭಾಗದಲ್ಲಿ ಸಿಡಿ ಇವೆಲ್ಲ ಚರ್ಚೆ ಆಗ್ತವೆ ನಿಜವಾಗಿಯೂ ಪಾಕಿಸ್ತಾನ ಸನ್ನಿವೇಶ ಬಂದ್ಬಿಡ್ತು ಹಿಂಗೆ ಮಾಡ್ಕೊಂಡು ಹೋಗ್ತಿದ್ರೆ ಲಕ್ಷಾ ಲೆಕ್ಕಲ್ ಇದ್ದವರು ಘೋಷಣೆ ಮಾಡ್ಕೊಂಡವ್ರು ಇವತ್ತು ನೂರಾರು ಕೋಟಿ ಘೋಷಣೆ ಮಾಡ್ಕತಾವ್ರೆ ಎಮ್ ಎಲ್ ಎಳ ಮಕ್ಕಳು ಫಾರಿನಲ್ಲಿ ಓದ್ತವ್ರೆ ಓಟ್ ಆಗ್ತಂತವ್ರ ಮಕ್ಕಳು ಸರಿಯಾಗಿ ಶಿಕ್ಷಣ ಸಿಗದೆ ಈಗ ಸರ್ಕಾರಿ ಶಾಲೆ ಮೇಸ್ಟ್ಗಳಿಲ್ಲದೆ ಪ್ರೈವೇಟ್ ಶಾಲೆಗೆ ಸಾಲ ಸೋಲ ಮಾಡಿ ಓದ್ಸಂಗ ಆಗಿದೆ ಆಸ್ಪತ್ರೆ ಜೊತೆಗೆ ಶಾಲೆಗಳ ಕುರ್ತಾಗಿ ಯೋಚನೆ ಮಾಡಬೇಕು ಕೆಲಸ ಕೊಡಬೇಕು ದುಬಾರಿ ಆಗ್ತಿರೋ ಬಗ್ಗೆ ಗಮನ ಕೊಡಬೇಕು ಇಲ್ಲ ಅಂದ್ರೆ ಭಾರತ ಇತರ ಹಿಂದೂ ಮತ್ತೆ ಮುಸ್ಲಿಂ ಕಿತ್ತಾಡ್ತಲ್ಲಿ ಕಾಂಗ್ರೆಸ್ ಅವರು ಮುಸಲ್ಮಾನರ ಓಲೈಕೆ ಮಾಡ್ಕೊಂಡು ಬಿ ಜೆ ಅವರು ಹಿಂದೂಗಳನ್ನ ಓಲೈಕೆ ಮಾಡ್ಕೊಂಡು ಜಾತಿ ಧರ್ಮದ ಹೆಸರು ರಾಜಕಾರಣ ಮಾಡ್ಕೊಂಡು ನಿಂತ್ಕೊಂಡ್ರೆ ದೇಶ ಉದ್ದಾರ ಆಗಲ್ಲ ಇದರ ಅನಿವಾರ್ಯತೆ ದೊರೆದು ಜನಗಳಿಗಿಲ್ಲ ಭಾರತ ಮತ್ತೊಂದು ಪಾಕಿಸ್ತಾನ ಆಗ್ಬಾರ್ದು ಭಾರತ ಮತ್ತೊಂದು ಶ್ರೀಲಂಕಾ ಆಗ್ಬಾರ್ದು ಅಂತಂದ್ರೆ ಜನಗಳು ಸಹ ವಿಚಾರ ನೋಡುವ ಒಳ್ಳೇದು ಎಲ್ರೂ ತಿರಸ್ಕಾರ ಮಾಡಿ ಕಳ್ಸೋ ಕೆಪಾಸಿಟಿ ಜನಕ್ಕೈತೆ ಇವ್ರು ಹೆಂಗೈತೆ ಗೊತ್ತಾ ನೀವು ಬಿಟ್ರೆ ನಾವು ನಮ್ ಬಿಟ್ರೆ ಇವರು ಅಂತ ಅನ್ಕೊಂಡವ್ರೆ ಆರ್ ಒಂದು ಸಾರಿ ಜನ ಒಂದ್ ಸರಿಯಾದ ಮ್ಯಾಂಡೇಟ್ ಕೊಡ್ಬೇಕು ಸರಿಯಾದ ಮ್ಯಾಂಡೇಟ್ ಕೊಡ್ಬೇಕು ಅದ್ರ ಹೊರತಾಗಿ ನಮ್ ಕರ್ನಾಟಕ ನಮ್ ದೇಶ ಉದ್ಧಾರ ಆಗಲ್ಲ ಯಾಕೆ ಅಂತಂದ್ರೆ ಇವತ್ತು ಬಹುತೇಕ ನಮದ್ಲು ಉದ್ಯಮಿಗಳ ಹತ್ರ ಮಾತ್ರ ದುಡ್ಡು ಐತಿ ಅನ್ಕೊಳ್ಳೋರು ಆದ್ರೆ ಉದ್ಯಮಿಗಳ ಮೀರಿಸಿ ರಾಜಕಾರಣಿಗಳು ದುಡ್ಡು ಮಾಡ್ತಾವ್ರೆ ರಾಜಕಾರಣಿಗಳು ದುಡ್ಡು ಮಾಡ್ತಾವ್ರೆ ಇಲ್ಲ ಇವ್ರು ಹೇಳ್ತಾರಲ್ಲ ಈಗ ಕರೆಕ್ಟ್ ಆಗಿ ಇಪ್ಪತ್ತು ವರ್ಷದ ಹಿಂದೆ ಇಸ್ವಿಯಲ್ಲಿ ಎರಡ್ ತೊಂಬತ್ತೊಂಬತ್ತಲ್ಲಿ ತೊಂಬತ್ತೊಂಬತ್ತಲೇನು ಶಾಸಕರಾದಲ್ಲ ಅದಕ್ಕೂ ಹಿಂದೆ ರಾಜಕಾರಣಿಗ ಅಲ್ಲಿಂದ ಯಾರು ರಾಜಕಾರಣಕ್ಕೆ ಬಂದಲ್ಲ ಅವತ್ತೂ ಅವತ್ತೆಷ್ಟು ಘೋಷಣೆ ಮಾಡ್ಕೊಂಡಿದ್ರು ನೈನ್ಟಿ ನೈನ್ ಎಲೆಕ್ಷನ್ ಅಲ್ಲಿ ಅವತ್ತು ಯಾರಿಗ್ಲೂ ಎಮ್ ಎಲ್ ಎಗಳವ್ರು ಅವರೆಲ್ಲಾ ತಕಂಡ್ರೆ ಕರ್ನಾಟಕದ ವಾರ್ಷಿಕ ಬಜೆಟ್ ಏನ್ ಎರಡುವರೆ ಲಕ್ಷ ಕೋಟಿ ಮಣ್ಣೆ ಮಾಡ್ತಾರಲ್ಲ ಅದನ್ನ ಮೀರ್ ದುಡ್ ಮಾಡವ್ರೆ ಹೌದು ಅದನ್ ಮೀರ್ ದುಡ್ಡ್ ಮಾಡವ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಏನು ಸರ್ಕಾರಗಳು ಬಂದಿದೆಯಲ್ಲ ಅವತ್ತಿನ ಎಲ್ರೂ ತಲಾ ಲೆಕ್ಕ ಹಾಕೊಂಡ್ರೆ ಅವತ್ತಿನ ಸಿ ರವಿ ಎಮ್ ಎಲ್ ಎ ಆಗಿರಲಿಲ್ಲ ಅವತ್ತ ಸಿಟಿ ರವಿ ಕಂಡೀಷನ್ ಲೈಕ್ ನಾ ಎಕ್ಸಾಂಪಲ್ ಹೌದು ಹೌದು ಡಿ ಕೆ ಶಿವಕುಮಾರ್ ಅವತ್ತೇಳು ಲಕ್ಷಗಳ ಲೆಕ್ಕದಲ್ಲಿದ್ರು ಹೌದು ಎಲ್ಲರೂ ಮರೆಯಾದಂಥ ರಾಜಕಾರಣಿಗಳು ಇರೋ ರಾಜಕಾರಣಿಗಳು ಬರ್ದಿರೋ ರಾಜಕಾರಣಿಗಳು ಎಲ್ಲರದು ನೈನ್ಟಿ ನೈನ್ ಇಂದ ನೀವು ತಗೊಂಡ್ರೆ ಲಕ್ಷ ಕೋಟಿಗಳೆಲ್ಲ ಐತೆ ಅವರ ಪ್ರಾಪರ್ಟಿ ನಿಜ ಸಾವಿರ ಕೋಟಿಗಳೆಲ್ಲ ಎಲ್ರದೂ ಸೇರಿಸ್ಕೊಂಡ್ರೆ ಐದು ವರ್ಷ ಸರ್ಕಾರ ನಡೆಸುವಂತ ಹಣವನ್ನ ಲೂಟಿ ಮಾಡಿ ಮಾಡಿಟ್ಕೊಂಡು ಸೊ ಇದು ನಮ್ ದುರಂತ ನೋಡ್ಬೇಕು ಮುಂದಿನ ಜಿಲ್ಲೆ ಕಡೆ ಹೋಗೋಣ ನಾನು ಎರಡು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ಒಳ್ಳೆ ಆರೋಗ್ಯ ಒಳ್ಳೆ ಸ್ಟ್ರೆಂತ್ ಇದೆ ಆಮೇಲೆ ಗ್ಯಾಸ್ಟಿಕ್ ಇಷ್ಟಕ್ಕಿಂತ ತೊಂದರೆ ಇಲ್ಲ ಏನಿಲ್ಲ ಆರಾಮಾಗಿದ್ದೀವಿ ಊಟ ಮಾಡಲಿಲ್ಲ ಅಂದರೆ ಒಂದು ಸತಿ ಕುಡಿದ್ರೂ ಸಾಕು ಸಮಾಧಾನವಾಗಿರ್ಬೋದು ಮಿಲೆಟ್ ಹೌಸ್ ಯೂಸ್ ಮಾಡಿದ್ದೀನಿ ಮಿಲೆಟ್ ಹೌಸ್ಗಿಂತ ನಂಗೆ ಜೀನಿ ಒಳ್ಳೇದು ಅನ್ಸೈತೆ ನಾನು ಜೀನಿ ಈಗಲೂ ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ